ಸೌತ್ ಆಫ್ರಿಕಾ ವಿರುದ್ಧದ ಮೂರು ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಸಮಬಲ ಸಾಧಿಸಿದೆ. ಮೊದಲ ಏಕದಿನ ಪಂದ್ಯದ ಸೋಲಿನ ಸೇಡನ್ನು ತೀರಿಸಿಕೊಂಡಿರುವ ಟೀಂ ಇಂಡಿಯಾಗೆ ಸರಣಿ ಸಮಬಲ ಮಾಡಿಕೊಂಡಿದ್ದು ಮೂರನೇ ಏಕದಿನ ಪಂದ್ಯ ರೋಚಕತೆಯಿಂದ ಕೂಡಿರಲಿದೆ. ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ ಆರ್ಸಿಬಿಯ ಆಲ್ರೌಂಡರ್ ಶಹಬಾಜ್ ಅಹಮದ್ ಉತ್ತಮ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ. ಪಾದಾರ್ಪಣೆಯ ಪಂದ್ಯದಲ್ಲಿಯೇ ಚೊಚ್ಚಲ ವಿಕೆಟ್ ಪಡೆಯುವ ಮೂಲಕ ಸಂಭ್ರಮಿಸಿದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿರುವ ನಾಯಕ ಶಿಖರ್ ಧವನ್ ಶಹಬಾಜ್ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಶಹಬಾಜ್ ಉತ್ತಮ ಸ್ಪೆಲ್ ಮಾಡಿದರು, ಅವರಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ, ಅವರು ಟೀಂ ಇಂಡಿಯಾದ ಮುಂದಿನ ಸ್ಟಾರ್ ಆಟಗಾರ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಇನ್ನು ಪಾದಾರ್ಪಣೆಯ ಪಂದ್ಯದಲ್ಲಿಯೇ ಚೊಚ್ಚಲ ವಿಕೆಟ್ ಪಡೆದ ಶಹಬಾಜ್ ಅಹಮದ್ ಕೂಡ ಮಾತನಾಡಿದ್ದು ಈ ಮಟ್ಟಕ್ಕೆ ಬೆಳೆಯಲು ಸಹಕರಿಸಿದ ಆರ್ಸಿಬಿ ತಂಡಕ್ಕೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಎಲ್ಲೋ ಇದ್ದ ಶಹಬಾಜ್ ಅಹಮದ್ ಅವರ ಟ್ಯಾಲೆಂಟನ್ನು ಗುರುತಿಸಿ ಅವಕಾಶ ನೀಡಿರೋ ಆರ್ಸಿಬಿ ಕಳೆದ ಕೆಲವು ಐಪಿಎಲ್ನಲ್ಲಿ ಶಹಬಾಜ್ಗೆ 11 ಬಳಗದಲ್ಲಿ ಒಂದು ಸ್ಥಾನವನ್ನು ಫಿಕ್ಸ್ ಮಾಡಿದೆ. ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ ಶಹಬಾಜ್ ಆರ್ಸಿಬಿಗೆ ಧನ್ಯವಾದ ಹೇಳಿದ್ದು, ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿದ ಎಲ್ಲ ಆರ್ಸಿಬಿಯನ್ಗಳಿಗೂ ಧನ್ಯವಾದ. ಅದರಲ್ಲೂ ಮೈಕ್ ಹೆಸನ್, ವಿರಾಟ್ ಕೊಹ್ಲಿ, ABD ಮ್ಯಾಕ್ಸ್ವೆಲ್ ಇವರೆಲ್ಲರೂ ಸಹ ನನ್ನ ಕಾನ್ಫಿಡೆನ್ಸ್ ಅನ್ನು ಹೆಚ್ಚು ಮಾಡಿದರು. ಆರ್ಸಿಬಿಯ ಋಣ ತೀರಿಸುವುದಕ್ಕೆ ಆಗೋದಿಲ್ಲ, ಅವರು ಕೊಟ್ಟ ಪ್ರೋತ್ಸಾಹದಿಂದಲೇ ನಾನು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ನಾನು ಟೀಂ ಇಂಡಿಯಾಗೆ ಕ್ಯಾಪ್ ತೊಡಲು ಸಹಕಾರಿಯಾದ ಆರ್ಸಿಬಿಯ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ವಿರಾಟ್ ಕೊಹ್ಲಿ ನನ್ನ ರೋಲ್ ಮಾಡೆಲ್, ಅವರನ್ನು ನೋಡಿ ಆಟ ಕಲಿಯುತ್ತಿದ್ದೇನೆ, ಅವರು ಸಹ ಅಷ್ಟೇ ಸಹಕಾರ ನೀಡುತ್ತಾರೆ ಅಂತ ಶಹಬಾಜ್ ಅಹಮದ್ ಆರ್ಸಿಬಿ ನೀಡಿದ ಬೆಂಬಲ ಪ್ರೋತ್ಸಾಹದ ಬಗ್ಗೆ ಪಾದಾರ್ಪಣೆಯ ಪಂದ್ಯ ಮುಗಿದ ಬಳಿಕ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಆರ್ಸಿಬಿ ಟೀಂ ಇಂಡಿಯಾಗೆ ಅನೇಕ ಆಟಗಾರರನ್ನು ಪರಿಚಯ ಮಾಡಿದ್ದು, ಇದೀಗ ಆ ಸಾಲಿಗೆ ಶಹಬಾಜ್ ಅಹಮದ್ ಕೂಡ ಸೇರ್ಪಡೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಟೀಂ ಇಂಡಿಯಾದಲ್ಲಿ ಸಾಕಷ್ಟು ಮಿಂಚಲಿ ಅಂತ ನಾವು ನೀವು ಹಾರೈಸೋಣ.